Devim Ramakrishnam Jagadguru Padapadme Tayo Shritva Pradamami Mahurmahur Namashri Yati Rajaya Vivekananda Suraye Satchit Sukhasvarupaya Swamineta Bahari Sarve Janaha Sukhino Bhavantu Sri Ramakrishna Sharanam. ವೇದಿಕೆಯಲ್ಲಿ ಉಪಸ್ಥಿತ ಪೂಜ್ಯ ಶ್ರೀ ಸುತ್ತೂರು ವೀರ ಸಿಂಹಾಸನದ ಮಾಸ ಮಠಾಧೀಶರಾಗಿರ್ತಕ್ಕಂಥ ಶ್ರೀ ಶ್ರೀ ದೇಶಿಕೇಂದ್ರ ಮಹಾಸ್ವಾಮಿಗಳೇ, ಸ್ವಾಮಿ ಯುಕ್ತೇಶಾನಜಿಯವರೇ, ಇಲ್ಲಿಯ ಮೈಸೂರು ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಗಳಾಗಿರ್ತಕ್ಕಂತಹ ಹೇಮಂತ್ ಕುಮಾರ್ ಅವರೇ, ನೆರೆದಿರುವ ಯತಿವರ್ಯರೇ, ಈ ಆಹ್ವಾನಿತರೇ, ಮತ್ತು ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಂತಹ ಈ ಒಂದು ರಾಷ್ಟ್ರೀಯ ವಿಚಾರಗೋಷ್ಠಿಯ ಪ್ರತಿನಿಧಿಯಾಗಿ ಬಂದಿರತಕ್ಕಂತಹ ವಿದ್ಯಾರ್ಥಿನಿಯರೇ, ಯುವಕ ಮಿತ್ರರೇ, ಪತ್ರಕರ್ತರೇ, ಆಹ್ವಾನಿತರೇ, ಇದೊಂದು ಅದ್ಭುತವಾಗಿರ್ತಕ್ಕಂತಹ ಔಚಿತ್ಯಪೂರ್ಣವಾಗಿರ್ತಕ್ಕಂತಹ ಒಂದು ಸಭೆ. ಸ್ವಾಮಿ ವಿವೇಕಾನಂದರ ನೂರಿಪ್ಪತ್ತೈದನೇ ವರ್ಷದ ಅವರ ಧರ್ಮ ಸಮ್ಮೇಳನದ ಔಚಿತ್ಯವನ್ನು, ಅದರ ಪರಿವರ್ತನಕಾರಿ ಶಕ್ತಿಯನ್ನು, ಅದನ್ನು ಭಾರತೀಯರಾದಂಥ ನಾವೆಲ್ಲರೂ ಕೂಡ, ಮುಖ್ಯವಾಗಿ ಯುವಕರು, ನಮ್ಮ ರನ್ಮನಗಳಲ್ಲಿ ಇಳಿಸಿ ಬೆಳೆಸಿ ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು, ನಮ್ಮ ಸಮಾಜದಲ್ಲಿ ಪರಿವರ್ತನೆಯನ್ನು ಕಂಡುಕೊಳ್ಳುವುದಕ್ಕೋಸ್ಕರ ಈ ಸಭೆಯನ್ನು ಆಚರಿಸಿದ್ದೇವೆ. ಶಿಕಾಗೋ ಧರ್ಮ ಸಮ್ಮೇಳನದ ಅನೇಕ ಭಾಷಣಗಳಿವೆ. ಅದರಲ್ಲಿ ಒಂದು ಭಾಷಣ ಸ್ವಾಮೀಜಿ ಅವರು, ನಮ್ಮಲ್ಲಿ ಏಕೆ ಒಮ್ಮತವಿಲ್ಲ, ಮತ್ತು ಹಿಂದೂ ಧರ್ಮದ ವಿಶ್ವಮಾನ್ಯವಾಗಿರ್ತಕ್ಕಂತಹ ಮಾನವೀ ಮತ್ತು ವೈಜ್ಞಾನಿಕ ತತ್ವಗಳನ್ನೊಳಗೊಂಡಂತಹ ಅವರ ಒಂದು ಹಿಂದೂ ಧರ್ಮದ ಮೇಲೆ ಮಾಡಿದಂತಹ ಪ್ರವಚನ, ಇದೆಲ್ಲವನ್ನು ಕೂಡ ನಾವು ಈ ಒಂದು ಸಭೆಯಲ್ಲಿ ಇವತ್ತು ಮತ್ತು ಮುಂದಿನ ಈ ಎರಡು ದಿನಗಳಲ್ಲಿ ಏಳೆಂಟು ಗೋಷ್ಠಿಗಳ ಮೂಲಕ ನಾವು ಚರ್ಚಿಸಲಿದ್ದೇವೆ. ಇವತ್ತಿನ ಈ ಒಂದು ಅತ್ಯಂತ ವಿಜೃಂಭಿತ ಈ ಸಭೆಯಲ್ಲಿ ನಾಡೋಜ ಹಂಪ ನಾಗರಾಜ್ ಅವರು ಮಾಡಿದಂತಹ ಇವತ್ತಿನ ಅವರ ಭಾಷಣದ ಆ ಒಂದು ಸ್ವರೂಪ, ಅದರ ಪರಿಣಾಮ, ಅದರ ಒಳನೋಟ, ಅವರು ಮೈಸೂರು ಪ್ಯಾಲೇಸ್ನಲ್ಲಿ ಅಂದು ಮಾಡಿದಂತಹ ಭಾಷಣದ ಒಂದು ವಿಸ್ತೃತ ರೂಪವಾಗಿತ್ತು. ಮೈಸೂರಿನಲ್ಲಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಹೇಳಿದಂತೆ, ಸ್ವಾಮಿ ವಿವೇಕಾನಂದರಿಗೆ ಮೊತ್ತ ಮೊದಲಾಗಿ ಅವರು ಶಿಕಾಗೋಕ್ಕೆ ಹೋಗಬೇಕು ಎಂಬುದರ ನಿರ್ಣಯ ಇಲ್ಲಿ ಆಗಿತ್ತು. ಅದು ಮೈಸೂರಿನಲ್ಲಿನೇ
ಮೈಸೂರಿನ ಮಹಾರಾಜರು ಇದನ್ನು ಪರಿಗಣಿಸಿ ಸ್ವಾಮೀಜಿಯವರಿಗೆ ಶಿಕಾಗೋ ಹೋಗುದಕ್ಕೆ ಧನ ಸಹಾಯವನ್ನು ಮಾಡಿತು. ಆ ಧನವನ್ನು ಅವರು ತೆಗೆದುಕೊಂಡು ಮಹಾರಾಜರಿಗೆ ಮರಳಿ ಕೊಟ್ಟು ನನಗೆ ಗುರು ಆಜ್ಞೆ ಆಗಬೇಕು, ನಾನು ಇದರ ಬಗ್ಗೆ ಇನ್ನೂ ಸಿದ್ಧತೆಗಳನ್ನು ನಡೆಸಬೇಕು, ಆಮೇಲೆ ನೋಡೋಣ ಅಂತ ಹೇಳಿದಂತಹ ಜಾಗ ಈ ಪವಿತ್ರ ಮೈಸೂರು. ಮೈಸೂರಿಗೂ ಸ್ವಾಮಿ ವಿವೇಕಾನಂದರಿಗೂ ತುಂಬ ಹತ್ತಿರದ ನಂಟು. ಮೈಸೂರಿಗೂ ಮತ್ತು ಶಿಕಾಗೋ ಧರ್ಮಸಭೆಯ ಉಪನ್ಯಾಸಕ್ಕೂ ಆದ್ದರಿಂದ ಇನ್ನೂ ಹತ್ತಿರದ ನಂಟು. ಇಂತಹ ಒಂದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ವೇದಾಂತ ಮತ್ತು ನಮ್ಮ ತತ್ವಶಾಸ್ತ್ರವನ್ನು ಈ ಒಂದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಿಮೈಸಿಸ್ನಲ್ಲಿ ವಿಜೃಂಭಿಸಿದ ಎಸ್ ರಾಧಾಕೃಷ್ಣ ಅವರ ನೆನಪು, ಅವರ ಈ ಒಂದು ಸ್ಟಡಿ ಸೆಂಟರ್ನ ಸಹಯೋಗ, ಹಿರಿಯಣ್ಣನವರ ನೆನಪು, ಪ್ರೊಫೆಸರ್ ಹಿರಣ್ಯನವರ ನೆನಪು, ಮತ್ತು ಇಲ್ಲಿಯ ಕುಲಪತಿಗಳಾಗಿರ್ತಕ್ಕಂತಹ ಸ್ವಾಮಿ ವಿವೇಕಾನಂದನ ಅತ್ಯಂತ ಅರ್ಥಪೂರ್ಣವಾಗಿ ಅರ್ಥೈಸಿ ನಮಗೆ ಒಂದು ಅವರ ಜೀವನವನ್ನು ಹೊಸರೂಪದಲ್ಲಿ ಧಾರೆ ಎಳೆದುಕೊಟ್ಟಂತ ಕುಲಪತಿಯವರು ಆಗಿರ್ತಕ್ಕಂತಹ ಕುವೆಂಪು ಅವರು, ಕುವೆಂಪು ಅವರ ವಿವೇಕಾನಂದ ಅವರು ಯಾವ ರೀತಿ ತಮ್ಮ ಬರಹಗಳಲ್ಲಿ ಮಾತಲ್ಲಿ ಮಾತ್ರ ಅಲ್ಲ ತನ್ನ ಜೀವನದಲ್ಲಿ ಕೂಡ ನಾನು ಶ್ರೀ ರಾಮಕೃಷ್ಣ ಗೋತ್ರ ಸಂಜಾತ ಅಂತ ಹೇಳಿ ಅವರು ಹೇಳಬೇಕಾಗಿದ್ದರೆ ವಿಶ್ವ ರಾಷ್ಟ್ರಕವಿ ಕುವೆಂಪು ಅವರು ಅಂಥ ಈ ಸನ್ನಿವೇಶಗಳ ಮಧ್ಯದಲ್ಲಿ ಸ್ವಾಮಿ ವಿವೇಕಾನಂದರ ಶಿಕಾಗೋ ಧರ್ಮ ಸಮ್ಮೇಳನದ 125ನೇ ವರ್ಷದ ಈ ದಿನಾಚರಣೆಯನ್ನು ಅಖಿಲ ಕರ್ನಾಟಕದ ಈ ಒಂದು ಮತ್ತು ರಾಷ್ಟ್ರೀಯ ಸಮ್ಮೇಳನವನ್ನಾಗಿ ನಾವು ಈ ಒಂದು ಪವಿತ್ರವಾಗಿರ್ತಕ್ಕಂತಹ ಔಚಿತ್ಯಪೂರ್ಣವಾದಂತಹ ವಾತಾವರಣದಲ್ಲಿ ಆಚರಿಸ್ತೇವೆ ಎಂಬುದು ನಾವೆಲ್ಲರೂ ಅದನ್ನು ಅರ್ಥೈಸಿ ಋಣ. ಮತ್ತೊಂದು ವಿಷಯ, ಈಗ ತಾನೇ ಕುಲಪತಿಯವರು ಹೇಮಂತ್ ಕುಮಾರ್ ಅವರು ತಿಳಿಸಿದ್ರು ಏನಂತ ಹೇಳಿದರೆ ಈ ಸಭೆಯ ಏನು ಪ್ರೊಸೀಡಿಂಗ್ಸ್ ಇದೆ, ಇದರ ಚಿಂತನ ಮಂಥನಗಳು ಏನು ಇವತ್ತು ಹೊರಬರ್ತಾ ಇವೆ ಎರಡು ದಿವಸಗಳಲ್ಲಿ, ಅದನ್ನೆಲ್ಲ ಕಂಪೈಲ್ ಮಾಡಿ ಸ್ವಾಮೀಜಿಯ ಶಿಕಾಗೋ ಧರ್ಮ ಸಮ್ಮೇಳನದ ನೆನಪನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಆಯಾಮಗಳನ್ನು ಒಳಗೊಂಡು ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಒಂದು ಪುಸ್ತಕವದ ಮತ್ತು ರಿಪೋರ್ಟ್ದ ಒಂದು ಕಂಪೈಲೇಷನ್ ಅನ್ನು ಮಾಡಿ ಮೈಸೂರಿನ ಜನರಿಗೆ ಹಂಚುವಂತಹ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿದ್ದು ಅವರಿಗೆ ನನ್ನ ಅನಂತಾನಂದ ಧನ್ಯವಾದ. ಹಂಪ ನಾಗರಾಜ್ ಅವರು ನಾಡೋಜಿ ಅವರು ಮಾಡಿದಂತ ಇವತ್ತಿನ ಭಾಷಣ ನೀವು ಕೇಳಿ ತುಂಬಾ ಹುಡುಗರು ಬರೆದುಕೊಳ್ತಾ ಇದ್ರು, ನಾನು ನೋಡಿದೆ ಅದ್ಭುತವಾಗಿರ್ತಕ್ಕಂಥ ಒಂದು ಭಾಷಣ. ಆದರೆ ನೀವು ಚಿಂತೆ ಮಾಡಬೇಕಾಗಿಲ್ಲ, ಅವರು ಅದನ್ನು ಪ್ರಿಂಟೆಡ್ ಫಾರ್ಮಲ್ಲಿ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಇದನ್ನು ಅದನ್ನು ನೀವು ಎರಡು ದಿವಸದ ಒಳಗೆ ಅದರ ಸಾವಿರಾರು ಪ್ರತಿಯನ್ನು ಮಾಡಿಬಿಟ್ಟು ನಿಮಗೆ ನಾಳೆ ನೀವು ಈ ವಿಚಾರ ಗೋಷ್ಠಿಯನ್ನು ಮುಗಿಸಿ ಮನೆಗೆ ಹೋಗುವ ಮೊದಲೇ ನಿಮಗೆ ಕೈ ಸೇರುವಂತೆ ಮಾಡುವ ವ್ಯವಸ್ಥೆಯನ್ನು ಮಾಡಲಾಗ. ಈಗ ಶಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದ ಪಾಲ್ಗೊಂಡಿದ್ದು ಎಷ್ಟೊಂದು ಔಚಿತ್ಯಪೂರ್ಣದ ವಿಷಯ, ಧರ್ಮದ ಹಿಸಿ ಇತಿಹಾಸದ ದೃಷ್ಟಿಯಲ್ಲಿ ಮತ್ತು ಧರ್ಮಗಳ ಸಾಮರಸ್ಯದ ದೃಷ್ಟಿಯಲ್ಲಿ ಶಿಕಾಗೋ ಧರ್ಮ ಸಮ್ಮೇಳನವನ್ನು ಪೂರ್ವಭಾವಿಯ ಚಿತ್ರಣಗಳನ್ನು ನೋಡಿದರೆ ಅದು ಯಾವುದೋ ಒಂದು ಉದ್ದೇಶದಿಂದ ಪ್ರಾರಂಭ, ಒಂದೇ ಧರ್ಮ ಇನ್ನೊಂದು ಧರ್ಮಕ್ಕಿಂತ ಎಷ್ಟು ಉಚ್ಚ
ಅಂತ ತೋರಿಸುವ ಒಂದು ಉದ್ದೇಶದಿಂದ ಪ್ರಾರಂಭವಾಗಿರ್ತಕ್ಕಂತಹ ವಿಶ್ವಧರ್ಮ ಸಮ್ಮೇಳನ ಆತ್ಯಂತಿಕವಾಗಿ ಧರ್ಮದ ಸಾಮರಸ್ಯ, ಧರ್ಮದ ಒಳಮರ್ಮ, ಧರ್ಮದ ನಿಜ ತತ್ವ, ಮನುಕುಲಕ್ಕೆ ಧರ್ಮ ಯಾಕೆ ಬೇಕು, ಎಲ್ಲ ಧರ್ಮಗಳು ಒಂದು ವೃತ್ತದ ತ್ರಿಜ್ಯಗಳಂತೆ, ಅದು ಪ್ರಾರಂಭದಲ್ಲಿ ಬೇರೆ ಬೇರೆ ಥರ ಕಂಡರೂ ಕೂಡ ಅದು ಅದರ ದಿಕ್ ದಿಶೆ ನೋಡಿದರೆ ಅದು ಆತ್ಯಂತಿಕವಾಗಿ ಒಂದೇ ತತ್ವವನ್ನು ಸೇರುವಂಥದ್ದು. ಸ್ವಾಮೀಜಿಯವರು ಹೇಳಿದಂಥ ಮಾತು, ವಿ ನಾಟ್ ಓನ್ಲಿ ಟಾಲರೇಟ್ ದ ರಿಲಿಜನ್ ಬಟ್ ವಿ ಅಕ್ಸೆಪ್ಟ್ ಆಲ್ ರಿಲಿಜನ್ ಆಸ್ ಟ್ರೂ ಅಂತ ಹೇಳಿದಂತಹ ಆಲ್ ರಿಲಿಜನ್ಸ್ ಆಸ್ ಟ್ರೂ ಅಂದರೆ ಏನು, ಮನುಷ್ಯನಿಗೆ ಧರ್ಮ ಯಾತಕ್ಕೆ ಬೇಕು? ನಾವು ಧರ್ಮದ ಪೋಷಕರಾಗಿ ಧರ್ಮವನ್ನು ಅರ್ಥ ಮಾಡದೆ ಈ ಇಡೀ ಜಗತ್ತಿನಲ್ಲಿ ಎಷ್ಟೊಂದು ಕಲಹ ಕದನ ರಕ್ತಪಾತ ಆಗಿದೆ ಅಂತ ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಶಿಕಾಗೋ ಉಪನ್ಯಾಸದಲ್ಲಿ. ಅಂತಹ ಧರ್ಮದ ಆ ವಿಕೃತ ರೂಪದಿಂದ ಧರ್ಮವನ್ನು ರಕ್ಷಿಸಬೇಕು. ಧರ್ಮ ಎಂಬುದು ಸಾಮರಸ್ಯಕ್ಕೋಸ್ಕರ, ಶಾಂತಿಗೋಸ್ಕರ. ಮತ್ತು ಅವ್ರು ಹೇಳ್ತಾರೆ ಫೈನಲಿ ಅಟ್ ದ ಎಂಡ್ ಆಫ್ ದಿ ಶಿಕಾಗೋ ಅಡ್ರೆಸ್, ದ ಬೆಲ್ ದಟ್ ಟಾಲ್ ಟುಡೇ ಮಾರ್ನಿಂಗ್ to mark the beginning of this great Chicago religious conference should be the end or the death knell of all fanaticism and narrow mindedness ಅಂತ ಎಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತಿದು. ಇಂತಹ ಸಮ್ಮೇಳನಗಳಿಂದ ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಸಂಕುಚಿತ ಮನೋಭಾವಗಳನ್ನು ತೊಡೆದುಹಾಕಬೇಕು ಮತ್ತು ಹೊಸ ಒಂದು ಅಧ್ಯಾಯ, ಸಾಮರಸ್ಯದ ಅಧ್ಯಾಯ, ಸತ್ಯದ ಶೋಧನೆಯ ಅಧ್ಯಾಯ ಪ್ರಾರಂಭವಾಗಬೇಕು ಎಂಬುದು ಈ ಶಿಕಾಗೋ ಧರ್ಮ ಸಮ್ಮೇಳನ ಘಂಟಾಘೋಷವಾಗಿ ಇಡೀ ವಿಶ್ವಕ್ಕೆ ವಿವೇಕಾನಂದರ ವಾಣಿಯ ಮೂಲಕ ಹೇಳಿಕೊಟ್ಟಿತು. ಸನಾತನ ಹಿಂದೂ ಧರ್ಮ ದ ವಿಶ್ವವ್ಯಾಪ್ತಿ ಆ್ಯಂಡ್ ಯೂನಿವರ್ಸಲ್ ವಿಷನ್, ನಮ್ಮ ವಿಶ್ವ ದೃಷ್ಟಿಕೋನವನ್ನು ಸ್ವಾಮಿ ವಿವೇಕಾನಂದರು ಎತ್ತಿ ಶಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಇಡೀ ವಿಶ್ವಕ್ಕೆ ಕೊಟ್ಟರು. ಸಾಮಾನ್ಯ ಅಜ್ಞಾತನಾಗಿ ಹೋಗಿರ್ತಕ್ಕಂತಹ ಭಾರತದ ಯುವ ಸನ್ಯಾಸಿ ಈ ಧರ್ಮ ಸಮ್ಮೇಳನ, ಶಿಕಾಗೋ ಧರ್ಮ ಸಮ್ಮೇಳನ ಅವರನ್ನು ನಾಡೋಜ ಅಂಬರು ಹೇಳಿದಂತೆ ವಿಶ್ವದ ಧ್ರುವತಾರೆ, ವಿಶ್ವವಿಖ್ಯಾತ, ವಿಶ್ವ ಮಾನವ, ವಿಶ್ವ ಸನ್ಯಾಸಿಯನ್ನಾಗಿ ಮಾಡಿತು. ಅಲ್ಲಿಂದ ಒಂದು ಧರ್ಮದ ಹೊಸ ಯುಗವೇ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಅಂತಹ ಒಂದು ಶಿಕಾಗೋ ಧರ್ಮ ಸಮ್ಮೇಳನದ 125ನೇ ವರ್ಷದಲ್ಲಿ ಪಾಲ್ಗೊಳ್ತಾ ಇರುವಾಗ ಯುವಕರಾದ ನಾವೆಲ್ಲರೂ ಕೂಡ ಯಾವ ಥರದ ಒಂದು ಸಂಕಲ್ಪ ಮಾಡಬೇಕು, ನಾವು ಜ್ಞಾನಕ್ಕೆ ಸ್ಪಂದಿಸಿ ಜ್ಞಾನವು ನಮ್ಮ ಬಿಹೇವಿಯರ್ ಆಗಬೇಕು ಎಂಬುದು ಸ್ವಾಮಿ ವಿವೇಕಾನಂದರ ಮುಖ್ಯ ಉದ್ದೇಶ. ನಾಲೆಜ್ ಶುಡ್ ಬಿಕಮ್ ಕ್ಯಾರೆಕ್ಟರ್, ನಾಲೆಜ್ ಶುಡ್ ಬಿಕಮ್ ಬಿಹೇವಿಯರ್, ನಾಲೆಜ್ ಶುಡ್ ಬಿಕಮ್ ಆಕ್ಷನ್, ನಾಲೆಜ್ ಶುಡ್ ಲೀಡ್ ಟು ಸೆಲ್ಫ್ಲೆಸ್ನೆಸ್. ಶಿಕಾಗೋ ಉಪನ್ಯಾಸದ ಕೊನೆಯ ಭಾಷಣದಲ್ಲಿ ಅವರು ಹೇಳಿದ ಒಂದು ಮಾತು, ಜಗತ್ತಿನ ಸರ್ವಧರ್ಮ ಸಮ್ಮೇಳನದ ಕನಸು ನನಸಾಯಿತು,
ಈ ಸಮ್ಮೇಳನ ನಡೆಯುವಂತೆ ಮಾಡಲು ಬಹುವಾಗಿ ಶ್ರಮಿಸಿದವರಿಗೆ ದಯಾಮಯನಾದ ಭಗವಂತ ನೆರವಾಗಿದ್ದಾನೆ. ಆದ್ದರಿಂದ ಅವರು ಅತ್ಯಂತ ನಿಸ್ವಾರ್ಥ ಪ್ರಯತ್ನಕ್ಕೆ ಅವನು ಯಶಸ್ಸಿನ ಕಿರೀಟವನ್ನು ತೊಡಿಸಿದ್ದಾನೆ. ಸ್ವಾಮೀಜಿ ಈ ಒಂದು ಮಾತನ್ನು ನಾವು ಮನಸ್ಸಿನಲ್ಲಿ, ಯುವಕರೆಲ್ಲರೂ ಕೂಡ, ನಾವೆಲ್ಲರೂ ಕೂಡ ಈ ಭಾರತದ ಪುನರುತ್ಥಾನ ಆಗಬೇಕಾಗಿದ್ರೆ, ವಿಶ್ವದಲ್ಲಿ ಹೊಸ ಜಾಗೃತಿ ಉಂಟಾಗಬೇಕಾಗಿದ್ರೆ, ಶಾಂತಿ ನೆಲೆಸಬೇಕಾಗಿದ್ರೆ, ಅವ್ರು ಹೇಳ್ತಾರೆ ಮನುಷ್ಯರ ಭಾರತದ ಸಮಾಜದ ವಿಶ್ವ ಸಮಾಜದ ದಮನಿ ದಮನಿಯಲ್ಲಿ ತ್ಯಾಗ ಮತ್ತು ಸೇವೆ. ಈ ತ್ಯಾಗ ಅಂದರೆ ನಿಸ್ವಾರ್ಥ, ನಿಸ್ವಾರ್ಥ ಅಂದರೆ ನಮ್ಮ ಜೀವನದಲ್ಲಿ, ನಮ್ಮ ಶಿಕ್ಷಣದ ಮೂಲಕ, ನಮ್ಮ ಕುಟುಂಬದಲ್ಲಿ ಕೂಡ ಆ ಒಂದು ನಿಸ್ವಾರ್ಥ ಭಾವನೆ, ಆ ತ್ಯಾಗದ ಭಾವನೆ ಬೇರೂರಿದ್ರೆ ಮಾತ್ರ ವಿಶ್ವದಲ್ಲಿ ಶಾಂತಿ ಸಾಮರಸ್ಯ ಸಾಧ್ಯ. ನಮ್ಮ ಮನಸ್ಸಲ್ಲಿ ಯಾವಾಗಲೂ ಕೂಡ ಅಹಂಕಾರ, ಸ್ವಾರ್ಥ, ಹಣ, ಮೋಹ ಮತ್ತು ಭೋಗ ಲಾಲಸೆಗಳೇ ತಾಂಡವಾಡ್ತಾ ಇದ್ರೆ, ಇಷ್ಟೊಂದು ಧರ್ಮದ ಇತಿಹಾಸ, ಧರ್ಮದ ಐಶ್ವರ್ಯ, ಧರ್ಮದ ನೆಲೆಯಾದ ಭಾರತ ದೇಶದ ಯುವಕರು, ನಾವೆಲ್ಲವನ್ನು ಅರ್ಥೈಸಿ ನಮ್ಮ ನಿತ್ಯ ಜೀವನದಲ್ಲಿ, ನಮ್ಮ ಗೃಹಸ್ಥ ಜೀವನದಲ್ಲಿ ತರಬೇಕು. ಹಿಂದೂ ಧರ್ಮದ ಬಗ್ಗೆ ಉಪನ್ಯಾಸ ಮಾಡ್ತಾ ಸ್ವಾಮಿ ವಿವೇಕಾನಂದರು ಋಷಿ ಐಡಿಯಲನ್ನು, ಋಷಿ ಅಂತ ಹೇಳಿದರೆ ಗೃಹಸ್ಥ ಧರ್ಮ ಪ್ಲಸ್ ಸ್ಪಿರಿಚುವಲ್ ಗೋಲ್, ಗೃಹಸ್ಥ ಧರ್ಮ ಪ್ಲಸ್ ಸ್ಪಿರಿಚುವಲ್ ಗೋಲ್ ಈಸ್ ಈಕ್ವಲ್ ಟು ಋಷಿ. ಋಷಿ ಆದರ್ಶವನ್ನು ಹೆಚ್ಚು ಹೇಳಿ ಸ್ವಾಮಿ ವಿವೇಕಾನಂದರು ಈ ಚಿಕಾಗೋ ಧರ್ಮ ಸಮ್ಮೇಳನ ನಮ್ಗೆ ಕೊಡ್ತಾರೆ. ಭಾರತೀಯರು ಮರೆತು ಹೋದಂತಹ ಈ ಋಷಿ ಆದರ್ಶವನ್ನು ನಾವು ನಮ್ಮದನ್ನಾಗಿ ಮಾಡುವಂತಹ ಕಾಲ ಸನ್ನಿಹಿತವಾಗಿದೆ. ಭಾರತ ದೇಶದ ಮನೆ ಮನೆಗಳಲ್ಲಿ ನಾವು ನಮ್ಮ ಧರ್ಮ ಕುಸಿತಾ ಇದೆ. ಇಂಥ ವಿಜೃಂಭಿತವಾದ ನಾವು ಈ ಸಭೆಗಳಲ್ಲಿ ಏನೋ ನಮಗೇನೋ ಆತ್ಮಸಮ್ಮಾನ, ನಮ್ಮ ಪ್ರಗತಿ, ದೇಶ ಸಮಾಜ ಪ್ರಗತಿ ಹೊಂದ್ತಾ ಇದೆ ಅಂತ ತಿಳು ಭ್ರಮೆಯಲ್ಲಿರಬೇಡಿ. ನಿಮ್ಮ ನಿಮ್ಮ ಮನೆ ಮನೆಗಳಲ್ಲಿ, ಸುತ್ತಮುತ್ತಗಳ ಕುಟುಂಬಗಳಲ್ಲಿ ಯಾವ ರೀತಿ ನಿತ್ಯ ಜೀವನದಲ್ಲಿ ಧರ್ಮದ ಅನುಷ್ಠಾನ ಆಗ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಅನುಷ್ಠಾನವಿಲ್ಲದ ಧರ್ಮ ಮುಂದೆ ಉಳಿಯಲಾರದು ಅಂತ. ಬರೀ ಸಿದ್ಧಾಂತಗಳಿಂದ, ಭಾಷಣಗಳಿಂದ, ಸಮ್ಮೇಳನಗಳಿಂದ ಧರ್ಮವನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ನಿತ್ಯ ಜೀವನದಲ್ಲಿ, ಕುಟುಂಬದಲ್ಲಿ ಅಧ್ಯಾತ್ಮ ಇರಬೇಕು ಅಂತ. ಆಶ್ರಮಗಳಲ್ಲಿ, ದೇವಸ್ಥಾನಗಳಲ್ಲಿ, ಹಿಮಾಲಯದಲ್ಲಿ ಇದ್ರೆ ಸಾಕಾಗೋದಿಲ್ಲ. ನಿಜ ಜೀವನ ನಮ್ಮ ರನ್ಮನಗಳಲ್ಲಿ ಮತ್ತು ಕುಟುಂಬದಲ್ಲಿ. ಈ ಋಷಿ ಆದರ್ಶ ಅಂತ ಹೇಳಿದ್ರೆ ನಾವು ಅಂದ್ಕೊಳ್ತೇವೆ ಅಧ್ಯಾತ್ಮ ಎಂಬುದು ಸಾಧುಗಳಿಗೆ, ದೇವಸ್ಥಾನಗಳಿಗೆ, ಹಿಮಾಲಯಕ್ಕೆ ಸೀಮಿತರನ್ನಾಗಿಬಿಟ್ಟು ನಮ್ಮ ಕುಟುಂಬ ಜೀವನದಲ್ಲಿ ಸ್ವಾರ್ಥ, ಭೋಗ, ಲಾಲಸೆ ಇದು ತಾಂಡವಾಡ್ತಾ ಇದೆ. ನಾವು ಯಾವ ಬೇಬಿ ವಿತ್ ಬಾತ್ ವಾಟರ್. ಆದ್ದರಿಂದ ಇವತ್ತು ನಾವು ಈ ಶಿಕಾಗೋ ಧರ್ಮ ಸಮ್ಮೇಳನದ 125ನೇ ವರ್ಷದ ಈ ಒಂದು ಅವಸರದಲ್ಲಿ ನಾವೆಲ್ಲರೂ ಕೂಡ ಒಂದು ಸಂಕಲ್ಪ ಮಾಡಬೇಕು. ಇಂದು ಬೇಕಾಗಿರುವಂತಹದ್ದು ಗ್ರಾಹಸ್ಥ್ಯದಲ್ಲಿ ಅಧ್ಯಾತ್ಮ ಮತ್ತು ಋಷಿ ಆದರ್ಶ. ಹಳ್ಳಿ ಹಳ್ಳಿಗಳಿಗೆ, ಮನೆ ಮನೆಗಳಲ್ಲಿ ಕೂಡ ಈ ಒಂದು ನಮ್ಮ ಧರ್ಮವನ್ನು ಸ್ವಾಮೀಜಿ ನಮ್ಮ ಧರ್ಮವನ್ನು ವಿಶ್ವಕ್ಕೆ ಕೊಟ್ಟಿದ್ದಾರೆ. ಆದರೆ ನಾವೆಲ್ಲರೂ ಕೂಡ ನಮ್ಮ ಧರ್ಮವನ್ನು ನಮ್ಮ ಹಳ್ಳಿಯವರಿಗೆ, ನಮ್ಮ ನೆರೆಹೊರೆಯ ಪ್ರಯತ್ನ ಮಾಡುವ ಸಂಕಲ್ಪವನ್ನು ಮಾಡುವ ಪರಿಸ್ಥಿತಿ ಇವತ್ತು ಬಂದೋದಾಗಿದೆ. ಹಿಂದೂ ಧರ್ಮದ ಬಗ್ಗೆ ಇದು ಇಟ್ ಈಸ್ ನಾಟ್ ಎ ಪ್ರಾಕ್ಟೀಸಿಂಗ್ ರಿಲಿಜನ್. ಯಾವ ಧರ್ಮದಲ್ಲಿ ಆ ಧರ್ಮದ ಅನುಯಾಯಿಗಳಿಗೆ ಅತ್ಯಂತ ಕಡಿಮೆ ಆ ಧರ್ಮದ ಬೋಧ ಇರುವುದು ಅಂತ ಹೇಳಿದ್ರೆ ಹಿಂದೂ ಧರ್ಮ ಅಂತ ಹೇಳ್ತಾರೆ.
ಹಿಂದು ಧರ್ಮದ ಔಚಿತ್ಯವೇ ನಮ್ಮ ಜನರಿಗೆ ಗೊತ್ತಿಲ್ಲ. ಭಗವದ್ಗೀತೆಯ ಒಂದು ಶ್ಲೋಕ ಗೊತ್ತಿಲ್ಲ, ಉಪನಿಷತ್ ಒಂದು ಶ್ಲೋಕ ಗೊತ್ತಿಲ್ಲ, ಸಂತರ ಮಹತ್ವ ಗೊತ್ತಿಲ್ಲ, ದೇವಸ್ಥಾನದ ಔಚಿತ್ಯ ಗೊತ್ತಿಲ್ಲ. ಇಂಥ ಒಂದು ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಇದರ ಬಗ್ಗೆ ನಾವೆಲ್ಲರೂ ಕೂಡ ಈ ಥರ ಧರ್ಮ ಸಮ್ಮೇಳನದಲ್ಲಿ ಮಾಡಿಬಿಟ್ಟು ನಾವೆಲ್ಲ ಕೂಡ ಧರ್ಮದ ವಿಷಯದಲ್ಲಿ ಕೂಡ ಅತ್ಯಂತ ಮುಂದುವರೆದಿದ್ದೇವೆ ಅಂತ ತಿಳ್ಕೊಳ್ಬೇಡಿ. ನಮ್ಮ ಧರ್ಮ ನಿಜವಾಗಿರುವಂತಹ ಅತ್ಯಂತ ಅದ್ಭುತವಾಗಿದ್ದ ಧರ್ಮ, ವಿಶ್ವಮಾನ್ಯ ಧರ್ಮ. ಆದರೆ ನಮ್ಮ ಯುವಕರು ತಮ್ಮ ನಿತ್ಯ ಜೀವನದಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇವ? ನಮ್ಮ ಭಗವದ್ಗೀತೆ, ಸ್ವಾಮಿ ವಿವೇಕಾನಂದ ಜೀವನ, ಅವರ ಸಂದೇಶ, ನಮ್ಮ ಸಂತರು, ನಮ್ಮ ರಾಷ್ಟ್ರ, ನಮ್ಮ ಸಂಸ್ಕೃತಿ, ಅದರ ಬಗ್ಗೆ ನಮ್ಗೇನು ತಿಳುವಳಿಕೆ ಇದೆ? ದಿನ ಬೆಳಗಾದರೆ ನಾವು ನಮ್ಮ ಜೀವನವನ್ನು ಯಾವುದಕ್ಕೆ ಸಮರ್ಪಿಸ್ತಾ ಇದ್ದೇವೆ ಎಂಬುದರ ಬಗ್ಗೆ ನಮ್ಮ ಮನಸ್ಸಲ್ಲಿ ವಿಮರ್ಶೆ ನಡೆಯಲಿ. ಪ್ರತಿಯೊಬ್ಬರು ಯುವಕರು ಇಲ್ಲಿಂದ ಈ ಸಮ್ಮೇಳನವನ್ನು ಮುಗಿಸಿಬಿಟ್ಟು ಪುನಃ ಹಿಂದೆ ಹೋಗುವಾಗ ನಿಮ್ಮದಾದ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿ, ಸ್ವಾಮಿ ವಿವೇಕಾನಂದರ ವಿಶ್ವಧರ್ಮ ಸಮ್ಮೇಳನದಲ್ಲಿ ಹೇಳಿದಂತಹ ಅತ್ಯಂತ ಧರ್ಮದ ಸಾರ ಇಲ್ಲಿದೆ. ನಾವೆಲ್ಲರೂ ಕೂಡ ನಮ್ಮ ಮನೆ ಮನೆಗಳಲ್ಲಿ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಬರೀ ಸಮ್ಮೇಳನಗಳಲ್ಲಿ ಮಾತ್ರವಲ್ಲ, ಮನೆ ಮನೆಗಳಲ್ಲಿ ಇದನ್ನು ನಾವು ಅರ್ಥ ವಹಿಸಿಕೊಳ್ಬೇಕು. ಇದಕ್ಕೋಸ್ಕರ ಈ ಶಿಕಾಗೋ ಉಪನ್ಯಾಸವನ್ನು ಬರೀ 2 ರೂಪಾಯಿಯಲ್ಲಿ ನಾವು ಇದನ್ನು ಪ್ರಿಂಟ್ ಮಾಡಿದ್ದೇವೆ. ಇನ್ನೂ ಕಡಿಮೆ ದರಕ್ಕೆ ಕೂಡ ಕೊಡೋ ಪ್ರಯತ್ನ ಮಾಡ್ತೇವೆ. ಆದ್ದರಿಂದ ಶಿಕಾಗೋ ಉಪನ್ಯಾಸ ಪ್ರತಿಯೊಬ್ಬ ಯುವಕರ ಪಾಕೆಟ್ ಬುಕ್ ಆಗಿರಬೇಕು. ವಿಶ್ವಧರ್ಮ ಸಮ್ಮೇಳನದ ಸಾರ ನಮ್ಮ ಹನುಮನದಲ್ಲಿ ನಿಂತು ನಮ್ಮ ಪ್ರತಿ ಜೀವನದ, ನಮ್ಮ ವಿದ್ಯಾರ್ಥಿ ಜೀವನದ, ನಮ್ಮ ಕುಟುಂಬ ಜೀವನದ, ನಿತ್ಯ ಜೀವನದ ಅವಿಭಾಜ್ಯ ಅಂಗವಾಗಬೇಕು. ಆವಾಗ ಮಾತ್ರ ಇಂಥ ಸಭೆಗಳಿಗೆ ಏನಾದರೂ ಒಂದು ಅರ್ಥ ಇರುತ್ತದೆ. ನಮ್ಮದು ಸಭೆಗಳಿಗೆ ಹೋಗಿ ಕೇಳಿ ಆಮೇಲೆ ಅದನ್ನು ಮರೆಯುವುದೇ ಒಂದು ದೊಡ್ಡ ನಮ್ಮದು ಸ್ವಭಾವ. ಆದ್ದರಿಂದ ಈ ಒಂದು ಮೈಸೂರಿನ ನಡೆದಂತಹ ಶಿಕಾಗೋ ಧರ್ಮ ಸಮ್ಮೇಳನದ ಸಭೆ ಒಂದು ಅತ್ಯಂತ ಔಚಿತ್ಯಪೂರ್ಣವಾಗಿ ಮಾತ್ರವಲ್ಲ ಪರಿವರ್ತನಕಾರಿಯಾಗಿರಲಿ. ನಮ್ಮ ಯುವಕರು ಈ ಮೆಸೇಜ್ ಆಫ್ ಸ್ವಾಮಿ ವಿವೇಕಾನಂದರ ನಮ್ಮನ್ನು, ನಮ್ಮ ಆತ್ಮಗೌರವ, ನಮ್ಮ ಧರ್ಮದ ಜ್ಞಾನ, ನಮ್ಮ ವ್ಯಕ್ತಿತ್ವದ ಪರಿವರ್ತನೆ, ನಮಗೆ ಹೊಸ ಶಕ್ತಿ ಉತ್ಸಾಹ ಕೊಡುವಂತಹ ಸ್ವಾಮಿ ವಿವೇಕಾನಂದರ ಆ ಜೀವನ ಸಂದೇಶ, ಶಿಕಾಗೋ ಉಪನ್ಯಾಸ, ನಮ್ಮ ಧರ್ಮ, ಇದರ ಬಗ್ಗೆ ಚಿಂತನೆ ನಡೆಯಲಿ. ನಾವು ಬರೀ ಎಂಟರ್ಟೈನ್ಮೆಂಟ್ ಮೀಡಿಯಾಗೆ ಮಾರು ಹೋಗದೆ, ಸ್ವಾಮೀಜಿ ಹೇಳ್ತಾರೆ, ನಾಲೆಜ್ ಎಲೋನ್ ಕ್ಯಾನ್ ಮೇಕ್ ಅಸ್ ಪರ್ಫೆಕ್ಟ್. ನಾಲೆಜ್ ಎಲೋನ್ ಕ್ಯಾನ್ ಮೇಕ್ ಅಸ್ ಪರ್ಫೆಕ್ಟ್. ನಾಲೆಜನ್ನು ನಮ್ಮ ನಿಜವಾದ ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಜ್ಞಾನ ಮತ್ತು ವ್ಯವಹಾರ ಜ್ಞಾನ ಮತ್ತು ನಮ್ಮನ್ನು ಪರಿವರ್ತನೆಗೊಳ್ಳುವಂತಹ ಆ ಒಂದು ಮಾರ್ಗವನ್ನು ಕಂಡುಕೊಂಡು ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಮಾಜ, ನಮ್ಮ ಕುಟುಂಬ, ನಮ್ಮ ವಿದ್ಯಾರ್ಥಿ ಜೀವನ, ನಮ್ಮ ನಿತ್ಯ ಜೀವನ, ನಮ್ಮ ವ್ಯಾಪಾರ. ಸ್ವಾಮೀಜಿ ಹೇಳ್ತಾರೆ ಶರಶ್ಚಂದ್ರ ಡೈಲಾಗ್ನಲ್ಲಿ, ಎ ನ್ಯೂ ಇಂಡಿಯಾ ಕ್ಯಾನ್ ಅರೈಸ್, ಎ ನ್ಯೂ ಇಂಡಿಯಾ ಕ್ಯಾನ್ ಅರೈಸ್ ಓನ್ಲಿ ಫ್ರಮ್ ಸಚ್ ಹೌಸ್ ಹೋಲ್ಡ್ ವಿಚ್ ಈಸ್ ಇಂಬ್ಯೂಡ್ ವಿತ್ ರಿಷಿ ಐಡಿಯಲ್ ಅಂತ ಹೇಳಿ ಒಂದು ಶರಶ್ಚಂದ್ರ ಗೃಹಸ್ಥರ ಸಂಭಾಷಣೆಯಲ್ಲಿ ಹೇಳ್ತಾರೆ, ಎ ನ್ಯೂ ಇಂಡಿಯಾ ಕ್ಯಾನ್ ಅರೈಸ್, ಗೃಹಸ್ಥ್ಯದಲ್ಲಿ ಅಧ್ಯಾತ್ಮ ಇದ್ದರೆ ಮಾತ್ರ ನಮ್ಮ ದೇಶದ ಪರಿವರ್ತನೆ ಸಾಧ್ಯ. ಬರೀ ಆಶ್ರಮಗಳಲ್ಲಿ, ಹಿಮಾಲಯದಲ್ಲಿ ಮಾತ್ರ ಅಧ್ಯಾತ್ಮ ಸೀಮಿತವಾದರೆ ಸಾಮಾನ್ಯ ಜನರು ಭೋಗಲಾಲಸೆ ಸ್ವಾರ್ಥ ಇದರಲ್ಲಿ ತಲ್ಲೀನರಾಗ್ಬಿಟ್ರೆ, ತನ್ಮಯರಾಗ್ಬಿಟ್ರೆ ಮತ್ತು ಎಂಟರ್ಟೈನ್ಮೆಂಟ್ ಮ್ಯಾನ್ಯದಲ್ಲಿನೇ ಇದ್ರೆ ಧರ್ಮದ, ಇದು ಧರ್ಮವೇ ಜೀವಾಳ ಅಂತ ಸ್ವಾಮಿಯವರು ಹೇಳಿದರು. ಭಾರತ ದೇಶದ ಧರ್ಮವೇ ನಮ್ಮ ಜೀವಾಳ ಅಂತ ಆಗಿದ್ರೆ ನಮ್ಮ ರಣಮನೆಯಲ್ಲಿ ಧರ್ಮದ ತತ್ವ ಮಿಡಿಬೇಕು. ನಮ್ಮ ದಮನಿಗಳಲ್ಲಿ ಧರ್ಮದ ತತ್ವ
ಯಾವಾಗಲೂ ಹರಿತಾನೇ ಇರಬೇಕು. ನಮ್ಮ ಮನಸ್ಸಿನ ಆಲೋಚನಾ ಸಾಮ್ರಾಜ್ಯ ಧರ್ಮದ ಅಧ್ಯಾತ್ಮದ ತತ್ವಗಳು ಆಳಿ ನಮ್ಮ ಹೊಸ ಒಂದು ನೂತನ ಸಮಾಜದ ವಿವೇಕಾನಂದರು ಹೇಳಿದಂತೆ ಸೃಷ್ಟಿಯಾಗುವಂಥ ಈ ಪ್ರಯತ್ನ ಸಂಕಲ್ಪನೆ ಮಾಡಬೇಕು ಅಂತ ಹೇಳ್ತಾ ಇನ್ನೊಂದು ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಗೋಡೆಗಳನ್ನು ಕೆಡವಿ ಮನುಕುಲದ ಸಂಕುಚಿತ ದೃಷ್ಟಿಯನ್ನು ಉದಾರಗೊಳಿಸಿ ವಿಶಾಲಗೊಳಿಸಿದ ನವ ಮಾನವತಾವಾದಿ ಸ್ವಾಮಿ ವಿವೇಕಾನಂದರು ಎಂಬ ಮೌಲಿಕ ಒಳನೋಟವನ್ನು ನೀಡಿದ ಪರಮಪೂಜ್ಯ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜರಿಗೆ ಭಕ್ತಿಪೂರ್ವಕವಾದಂಥ ನಮನಗಳು. ಶ್ರೀಮತ್ ಸ್ವಾಮಿ ಶಾಂತಿವ್ರತಾನಂದಜಿ ಮಹಾರಾಜರವರು ವಂದನಾರ್ಪಣೆಯನ್ನು ಮಾಡಬೇಕು ಅಂತ ಅವರನ್ನು ಕೇಳಿಕೊಳ್ತೇನೆ.